ಸೊ ಅವ್ರು ಯಾವಾಗಲೂ ಸತ್ಯದ ಪರವಾಗಿ ಮಾತಾಡ್ತಿರ್ತಾರೆ, ಸತ್ಯನೇ ಹೇಳ್ತಾ ಇದ್ದಾರೆ. ಅವ್ರು ಕೆಲವೊಂದ್ಸಲ ನೇರವಾಗಿ ದಿಟ್ಟವಾಗಿ ಮಾತಾಡ್ತಿರ್ತಾರೆ, ಕೆಲವೊಂದು ಊಹಾಪೋಹಗಳ ಮಾತಾಡ್ತಾರೆ. ದೀಪ ಆಡ್ಬಿಟ್ಟು ಜಾರ್ಕಳರು ಇವರು ಎತ್ತಲ ಕಡೆ ಎತ್ತಲು ಬಿಡಕ್ಕಾಗಲ್ಲ, ಇತ್ತಲ ಕಡೆ ಯಡಿಯೂರಪ್ಪನವ್ರು ಬಿಡಕ್ಕಾಗಲ್ಲ ಅನ್ನೋ ಮನಸ್ಥಿತಿ. ಅಪ್ಪು ಪಟೇಲ್ ಶೆಟ್ಟಿ ಅವರು ಒಂಥರ ತ್ಯಾಗ ಮಾಡ್ದಂಗೇನೆ. ವಿಜಯಪುರದಲ್ಲಿ ನಾವು 5-6 ಸೀಟ್ ಗೆಲ್ತೀವಿ. ದಲಿತರು ಅಂದಾಗ ಅವರೇ ಪ್ರಬಲರು, ಎಲ್ಲ ರೀತಿಯಲ್ಲಿ ಅವ್ರಿಗೆ ಕೊಡ್ತಾ ಬರ್ತೀವಿ. ಬಟ್ ಅವ್ರ ಮಗನ್ ಗೆಲ್ಸ್ಕೊಳಕ್ಕಾಗಲಿಲ್ಲ, ಅಲ್ಲಿ ಹೆಂಗಿದು? ಅದು ಪಕ್ಷದ ಹಿರಿಯರು ವಿಚಾರ ಮಾಡ್ತಾರೆ. ಬಟ್ ಈ ಸಲ ನಾವು ನಕ್ಕಣ್ಣ ಮತಕ್ಷೇತ್ರದಲ್ಲಿ ಮತ್ತೆ ಗೋವಿಂದ ಕಾರಜೋಳ ಅವರ ಮಗನ ಗೋಪಾಲ್ ಕಾರಜೋಳ ಆಚರ್ತೀವಿ ಅಂತೇಳಿ ತಮಗೆ ಭರವಸೆ ಕೊಡ್ತಾ ಇದ್ದೀವಿ. ತಮ್ಮ ಹೆಸರು? ರಾಜ್ಕುಮಾರ್ ಜಕ್ಕೊಂಡ್ ಅಂತೇಳಿ, ವಿಜಯಪುರ. ಯಾವ ಕ್ಷೇತ್ರ? ವಿಜಯಪುರ ಸಿಟಿ ನಗರ ಸರ್. ಎಂ ಬಿ ಪಾಟೀಲ್ ಬೈದಿಲ್ಲ. ಸೊ ಅವ್ರು ಯಾವಾಗಲೂ ಸತ್ಯದ ಪರವಾಗಿ ಮಾತಾಡ್ತಿರ್ತಾರೆ, ಸತ್ಯನೇ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಲೂಟಿ ಮಾಡವ್ರೆ? ಇಲ್ಲ, ಆ ಥರ ಇಲ್ಲ. ಅವ್ರು ಕೆಲವೊಂದ್ಸಲ ನೇರವಾಗಿ ದಿಟ್ಟವಾಗಿ ಮಾತಾಡ್ತಿರ್ತಾರೆ, ಕೆಲವೊಂದು ಊಹಾಪೋಹಗಳ ಮೇಲೆ ಮಾತಾಡಿರ್ಬೋದು. ಇಲ್ಲ, ನನ್ಗೆ ಹೇಳ್ತಾರೆ ಯತ್ನಾಳ್ ಹೇಳೋದು ಸತ್ಯನ ಸುಳ್ಳ. ಸತ್ಯ ಇರ್ಬೋದು. ಯಡಿಯೂರಪ್ಪ ಅವ್ರ ಮೇಲೆ ಆರೋಪ ಸತ್ಯನ ಸುಳ್ಳ? ಸತ್ಯನೂ ಅಂತ ಹೇಳೋಕ್ಕಾಗಲ್ಲ, ಸುಳ್ಳ ಅಂತೂ ಹೇಳೋಕ್ಕಾಗೋದಿಲ್ಲ. ಅಡ್ಗೋಡೆ ಮೇಲೆ ದೀಪ ಆಡ್ಬಿಟ್ಟು ಜಾರ್ಕಳರು ಇವರು ಎತ್ತಲ ಕಡೆ ಎತ್ತಲು ಬಿಡೋಕ್ಕಾಗಲ್ಲ, ಇತ್ತಲ ಕಡೆ ಯಡಿಯೂರಪ್ಪನವ್ರು ಬಿಡೋಕ್ಕಾಗಲ್ಲ ಅನ್ನೋ ಮನಸ್ಥಿತಿ. ಈ ಸರ್ ಸೆಟ್ಟಿ ಏನು ಅಪ್ಪು ಪಟ್ಟಣ ಶೆಟ್ಟರು ಬಿಟ್ಕೊಟ್ರಲ್ಲ ಅವ್ರಿಗೆ? ಹಾಂ, ಅದು ಅವರು ಅಪ್ಪು ಪಟ್ಟಣ ಶೆಟ್ಟಿ ಅವರು ಒಂಥರ ತ್ಯಾಗ ಮಾಡ್ದಂಗೇನೆ. ತ್ಯಾಗ ಇಲ್ಲ, ಈಗ ಅವರು ನಮ್ಮಲ್ಲಿ ಫೈರ್ ಬ್ರ್ಯಾಂಡು ಹಾಗೂ ಮುಂದಿನ ಭಾವಿ ಮುಖ್ಯಮಂತ್ರಿ ಮಾತಾಡ್ತಾರಲ್ಲ, ಕೆಲಸನೂ ಮಾಡೋರ ಹೆಂಗೆ ವಿಜಯಪುರದಲ್ಲಿ? ಬಂದು ನೋಡಿ ಸರ್, ನೀವು ಇಷ್ಟೆಲ್ಲ ಮಾಹಿತಿ ಇದೆ ಅಂತಂದರೆ, ನೀವು ಇಷ್ಟೆಲ್ಲ ನಮ್ಮ ಜಿಲ್ಲೆಯ ಬಗ್ಗೆ, ಬಬಲೇಶ್ವರ ಮತಕ್ಷೇತ್ರದ ಬಗ್ಗೆ, ಬಿಜಾಪುರ ಸಿಟಿಯ ಬಗ್ಗೆ ನಮ್ಮ ಹಾಂ ಇಲ್ಲ, ಅದಕ್ಕಾಗಿ ಹೇಳ್ತೀನಿ. ಇವಾಗ ಬಂದು ನೋಡಿ, ನಾವು ಬೆಂಗಳೂರಲ್ಲಿ ತಿರುಗಾಡ್ದಂಗಾಗುತ್ತೆ. ವಿಜಯಪುರಿಗೆ ನಾನು ಕೂಡ ವೀಕ್ಷಕರೇ ಹೋಗ್ತೀನಿ, ಅಲ್ಲಿ ಹೆಂಗೈತೆ ಕೇಳ್ತೀನಿ. ಇವರು ಈ ಸರ್ ಗೆಲ್ತಾರಂಗ ಬಿಜೆಪಿ 100% ಅಪ್ಪು ಪಟೇಶ್ವರಿಗೆ ಕೊಟ್ರಲ್ಲ, ಇಲ್ಲ ಯತ್ನಾಳ್ ಅವ್ರಿಗೆ ಕೊಟ್ರೆ? ಯತ್ನಾಳ್ ಅವ್ರಿಗೆ ಕೊಟ್ರೆ ಅವ್ರಿಗೆ ಇದೀಬಹುದು. ಪಕ್ಷದ ಅದು ನಿರ್ಧಾರ ಏನು ಮಾಡುತ್ತೋ ಅದಕ್ಕೆ ನಾವು ಪಕ್ಷದ. ವಿಜಯಪುರದಲ್ಲಿ ಎಷ್ಟು ಗೆಲ್ತೀರಿ ನೀವು ಈ ಸರಿ? ವಿಜಯಪುರದಲ್ಲಿ ನಾವು 5-6 ಸೀಟ್ ಗೆಲ್ತೀವಿ. ಇದು ಈ ಸಲ ಮುದ್ದೇಬಿಹಾಳ, ವಿಜಯಪುರ ಸಿಟಿ, ಸಿಂದಗಿ, ಆಮೇಲೆ ಬಬಲೇಶ್ವರನು ಈ ಸಲ ಕಾಂಪಿಟೇಟರ್ ನಮ್ಮ ಅಭ್ಯರ್ಥಿ ಗೆದಿಯೋ ಲಕ್ಷಣಗಳಿದ್ದಾವೆ. ನಾಗಣ್ಣ ಮತಕ್ಷೇತ್ರ ಈ ಸಲ ಗೆದ್ದಿತ್ತೀವಿ. ಹಾಂ, ಹೋಸಲನೇ ಗೆದ್ದಿತ್ತು, ಅದು ನಮ್ಮ ಅಭ್ಯರ್ಥಿ ಕಾಂಗ್ರೆಸ್. ಎಸ್ ಈಗ ಬಂದೆ ಮ್ಯಾಟ್ರಿಗೆ, ಡಿ ಸಿ ಎಂ ಮಾಡಿದ್ರಿ ಗೋವಿಂದ ಕಾರಜೋಳ ಅವ್ರನ್ನ. ದಲಿತರು ಅಂದಾಗ ಅವರೇ ಪ್ರಬಲರು, ಎಲ್ಲ ರೀತಿಯಲ್ಲಿ ಅವ್ರಿಗೆ ಕೊಡ್ತಾ ಬರ್ತೀರಿ. ಬಟ್ ಅವ್ರ ಮಗನ ಗೆಲ್ಸ್ಕೊಳಕ್ಕಾಗಲಿಲ್ಲ, ಅಲ್ಲಿ ಹೆಂಗಿದು? ಸೋ ಆಶ್ಚರ್ಯ, ದಲಿತ ಫೇಸ್ ಬಿಜೆಪಿಗೆ ಅಂದ್ರೆ ಗೋವಿಂದ ಕಾರಜೋಳ, ಡಿ ಸಿ ಎಂ ಆಗಿದ್ದವರು, ಅವ್ರ ಮಗ ಗೋಪಾಲ್ ಕಾರಜೋಳ ತಾನೇ ಸೋತಿದ್ದ ಲಕ್ಷಣದಲ್ಲಿ, ಯಾಕಾಗ್ಲಿಲ್ಲ? ಅದು ನಮ್ಮಲ್ಲಿ ಹೋಸಲ ವಿಠಲ್ ಕಟಕದೊಂಡನ್ನು ಅವರು ಬಿಜೆಪಿ ಕೈಕೊಪ್ಪು ಟಿಕೆಟ್ ಕೊಟ್ಟರಲ್ಲ ಅದಕ್ಕೆ. ಹಾಂ, ಅದು ಸ್ವಲ್ಪ ಅವರು ಜಾಸ್ತಿ ವೋಟ್ ಅವ್ರಿಗೆ ಶೇರ್ ಮಾಡಿದ, ಅದು ಅವ್ರು ಅಲ್ಲಿ ಹೋಗಿದ್ದು ತಪ್ಪೇ, ಅಲ್ಲಿ ಹೋಗಿದ್ದು ತಪ್ಪೇ, ಅವೆಲ್ಲ ಆಗಿದೆ. ಅದು ಪಕ್ಷದ ಹಿರಿಯರು ವಿಚಾರ ಮಾಡ್ತಾರೆ. ಬಟ್ ಈ ಸಲ ನಾವು ನಕ್ಕಣ್ಣ ಮತಕ್ಷೇತ್ರದಲ್ಲಿ ಮತ್ತೆ ಗೋವಿಂದ ಕಾರಜೋಳ ಅವರ ಮಗನ ಗೋಪಾಲ್ ಕಾರಜೋಳ ಆಚರ್ತೀವಿ ಅಂತೇಳಿ ತಮಗೆ ಭರವಸೆ ಕೊಡ್ತಾ ಇದ್ದೀವಿ. ಅಲ್ಲಿ ನಾಗಠಾಣದಲ್ಲಿ ಏನು ಅಂದ್ರೆ ಬಿಜೆಪಿ ಮೇಲೆ ವಿಟ ಕಡಗದೊಂಡಿದ್ರೆ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದ್ರೆ ಬಿಡಿ ಅದು ಬೇರೆ. ಅವ್ರಿಗೆ ಬಿಟ್ಟು ಗೋವಿಂದ ಕಾರಜೋಳ ಮಗನಿಗೆ ಟಿಕೆಟ್ ಕೊಟ್ಟರು ಗೋಪಾಲ್ ಕಾರಜೋಳ ಅವರಿಗೆ, ಅವ್ರ ಚುನಾವಣೆಯನ್ನು ಸೋತರು. ಯಾಕೆಂದ್ರೆ ಬಿಜೆಪಿ ಅನ್ಕೊಳ್ಳುತ್ತೆ ನಾವು ಜಾತಿವಾರ ಏನು ಅವಕಾಶ ಮಾಡ್ತೀವಿ ಅವರಿಂದ ಲಾಭ ಆಗುತ್ತೆ ಅಂತ. ಬಟ್ ದಲಿತ ಕೋಟಾದಡಿ ಡಿ ಸಿ ಎಂ ಆದರೂ ಸಹ ಅವ್ರ ಮಗನ ಗೆಲ್ಸ್ಕೊಳಕ್ಕಾಗಲಿಲ್ಲ.